इवत्तु तृप्तिया ऊट माड़िद रुक्मिणे इंत ऊट माड़िद अदेष्टो दिन आगिबिट्टित्तु इवत्तु निजवागलू होट्टे तुम्मुत्तु ಏನ್ರೀ ಇದು ಹಬ್ಬದ ಊಟ ಮಾಡಿದಂಗ ಮಾತಾಡ್ತಿದೀರಾ ಏನಿತ್ತು ಬರಿ ಅನ್ನ ಸಾರು ಮೊಸರು ಪಲ್ಯ ಕೂಡ ಮಾಡಿರಲಿಲ್ಲ ಅದು ಅಲ್ಲದೆ ನೀ ಇವತ್ತು ತಿಂದಿದ್ದು ಇಷ್ಟೇ ಗೊತ್ತಾ ಅಯ್ಯೋ ಇಷ್ಟ ಅಷ್ಟ ಮನಸ್ಸಿಗೆ ಹಿತವಾಯಿತು ಉಂಡ ಅನ್ನ ಮೈಗೆ ಹತ್ತಬೇಕು ಅಂದ್ರೆ ಮನಸ್ಸಿಗೆ ಹಿತವಾಗಿರಬೇಕಂತೆ ಮನಸ್ಸಿಗೆ ಹಿಡಿಸಿದ್ದು ಮೈಗೂ ಹಿಡಿಸುತ್ತೆ ಅಂತ ದೇನ್ರಿ ಆಯ್ತು ಇವತ್ತು ರುಕ್ಮಿಣಿ ಅಮಿತ ಇವತ್ತು ನಮ್ಮ ಜೊತೆ ಕೂತು ಊಟ ಮಾಡಿದಲ್ಲ ಅದಕ್ಕಿಂತ ಇನ್ನೇನ್ ಬೇಕು ಇಷ್ಟು ದಿನ ಬಲವಂತಕ್ಕೆ ಅಷ್ಟು ಅಷ್ಟು ತಿಂತಾಯಿದ್ದೆ ಆದ್ರೆ ನಮ್ಮ ಜೊತೆ ಕೂತ್ಕೊಂಡು ತನ್ನ ಕೈಯಾರೆ ಬರೆಸ್ಕೊಂಡು ಊಟ ಮಾಡಿದಲ್ಲ ನನ್ನ ಕಣ್ಣ ತುಂಬಿದಂತೆ ನನ್ನ ಮಗಳು ಸರಿ ಹೋಗ್ತಿದಳಲ್ಲ ಅದೇ ನನ್ನ ತೃಪ್ತಿ इवत्तिन ऊट ननगे हब्बद ऊट मनसारे ऊट माडिदिरि आ तृप्तिगे ई बाळेहण्णु तगोप्प एलडके हाकि नाने हाकि कोड्तीनि अरे एनु इदेल्ल तगोळ्ळम्म आया समयक्के ಏನೇನ ಆಗಬೇಕು ಅದಾದ್ರೇನೇ ಚಂದ ಅಪ್ಪನ ಸಂತೃಪ್ತಿಗೆ ಈ ಎಲೆ ಅಡಿಕೆ ತಗೊಳ್ಳ ಅದೇನೋ ಸರಿ ಯಾರ್ಯಾರಿಗೆ ಏನೇನೋ ಸಿಗಬೇಕು ಅಂತೆಲ್ಲ ಅದೇನು ಅದು ನಿಮಗೆ ಗೊತ್ತಲ್ವಾ ನಾನು ಈಗಾಗಲೇ ಹೇಳಾಗಿದೆ ನನ್ನ ಪಾಲಿನ ಆಸ್ತಿ ನನಗೆ ಕೊಡಿ ಅರೆ ಅಲ್ಲೋ ಹರಿ ಎಲ್ಲರೂ ಒಟ್ಟಿಗಿದ್ರೇನೆ ಮನೆ ಕಣೋ ನಿನ್ನ ಉಪದೇಶ ಬೇಕಾಗಿಲ್ಲ ಅಮ್ಮ ನನ್ನ ಪಾಡಿಗೆ ನಾನು ಇರೋದಕ್ಕೂ ಬಿಡಲ್ಲ ಏನಾದರೂ ಕಿರಿಕಿರಿ ಮಾಡ್ತಾನೆ ಇರ್ತೀರಿ ಬೇಡ ಬೇಡ ಅಂದ್ರೆ ಕಲ್ಪ ನಾನು ಮನೆಯಲ್ಲಿ ಇಟ್ಕೊಂಡಿದ್ದೀನಿ प्रीति नौरव नन सोचना अभी साल मन इकीम जो नं संसार हालांकि नन सोसे नन गे अर्चने गोसे बेता अब अम्म अंत गौरव कुटे नन मेले तिग बी ಕಲ್ಪನಾನ ಬನೋ ಜೊತೆ ನೋಡಿದಾಗಲೇ ಕುತ್ತಿಗೆ ಹಿಸ್ಕಿ ಸಾಯಿಸಬೇಕು ಅನ್ಕೊಂಡಿದ್ದೆ ಅರ್ಚನ ತಡಿದ್ಲು ಅಮಿತ ಮುದುವಾಗೋವರೆಗೂ ಮಾತಾಡ್ಬಿಡ ಸುಮ್ಮಿರು ಅಂತ ಸುಮ್ಮಿದ್ದೆ ಈ ಮನೆ ಮಾನ ತಗದೋಳು ಆ ಕಲ್ಪನ ಮಾನ ಉಳಿಸ್ದೋಳು ಅರ್ಚನ ಅದರಲ್ಲಿ ನೀವು ಮನೆ ಮುರುಕಿನ ಮನೆಯಲ್ಲಿ ಇಟ್ಕೊಂಡು ನನ್ನ ಹೆಂಡತಿ ಮೇಲೆ ಅಪವಾದ ಹೊರಿಸ್ತೀರಾ ಒಂದು ಮಾತು ಹೇಳ್ತೀನಿ ಕೇಳಿ ಆಸ್ತಿನಲ್ಲಿ ನನಗೆ ಭಾಗ ಕೊಡದೇ ಇದ್ರೆ ಖಂಡಿತ ಕಲ್ಪನನ ಸಾಯಿಸ್ತೀನಿ ಹೌದು ಅವಳನ್ನ ಸಾಯಿಸಿ ನಾನು ಜೈಲಿಗೆ ಹೋಗ್ತೀನಿ ಅದು ನಿಮಗೆ ಮರ್ಯಾದೆ ಅನ್ಸಿದ್ರೆ ನಿಮ್ಮ ಹಠನ ನೀವು ಸಾಧಿಸಿ ನಾಳೆ ಕಾಡು ಮುಲ್ಗೆ ಎಸ್ಟೇಟ್ ಧರ್ಮಯ್ಯನ ಮಗ ಯಾವಳನ್ನ ಕೊಲೆ ಮಾಡಿ ಜೈಲಿಗೆ ಹೋಗೋ ಅಂತ ಜನ ಮಾತಾಡ್ಕೊಳ್ಳೋದು ಬೇಡ ಅಂದ್ರೆ ನಮ್ಮ ಆಸ್ತಿನ ನನಗೆ ಕೊಡಿ ನಿರ್ಧಾರ ನಿಮಗೆ ಬಿಟ್ಟಿದ್ದು Thank you.
ರುಕ್ಮಿಣಿ, ಇನ್ನೂ ನೀನು ನಿದ್ದೆ ಬಂದಿಲ್ವಾ? ನೀವು ನಿದ್ದೆ ಮಾಡಿದಿರ ಅಂದ್ಕೊಂಡು ನಾನು ಎದ್ದು ಬಂದೆ. ಇಷ್ಟು ವರ್ಷ ಎಷ್ಟು ನಿದ್ದೆ ಮಾಡಿದ್ವೋ ಅದಷ್ಟೇ ನಮ್ಮ ಪುಣ್ಯ. ಇನ್ನು ಮುಂದೆ ನಿದ್ದೆ ನೆಮ್ಮದಿ ಇಲ್ಲ ಬಿಡು. ನನ್ಗೇನ್ ಅನ್ಸುತ್ತೆ, ಆಸ್ತಿಯಲ್ಲಿ ಭಾಗ ಮಾಡ್ಬೇಕು ಅಂತ ತಾನೆ? ಹೌದು ರೀ, ಎಲ್ರಿಗೂ ಅವ್ರ ಪಾಲು ಕೊಟ್ಬಿಡೋಣ. ಇವತ್ತಲ್ಲ ನಾಳೆ ಭಾಗ ಆಗ್ಲೇಬೇಕಲ್ವಾ, ಈಗಲೇ ಕೊಟ್ಬಿಡೋಣ. ಆಸ್ತಿ ಭಾಗ ಆದರೂ ನಗ್ನಗ್ತಾ ಇರೋಣ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ರುಕ್ಮಿಣಿ. ನಾಳೆ ಬೆಳಗ್ಗೆ ನಿನ್ನ ಹತ್ರ ಹೇಳಬೇಕು ಅಂದ್ಕೊಳ್ತಾ ಇದ್ದೆ. ಹಾಗೆ ಮಾಡ್ತೀನಿ, ಆಸ್ತಿಯಲ್ಲಿ ಮೂರು ಭಾಗ ಮಾಡಿ ಅವ್ರವ್ರ ಪಾಲು ಕೊಟ್ಬಿಡ್ತೀನಿ. ಮೂರಲ್ಲ, ನಾಲ್ಕು ಭಾಗ. ನಾಲ್ಕ? ರುಕ್ಮಿಣಿ, ನಮಗಿರೋದು ಮೂರೇ ಮಕ್ಕಳು. ಮತ್ತೆ ನಮಗೆ ಅಲ್ಲ ರುಕ್ಮಿಣಿ, ಇದುವರೆಗೂ ಯಾವತ್ತೂ ಆಸ್ತಿ ಹಣ ಒಡವೆ ಬೇಕು ಅಂತ ಆಸೆ ಪಟ್ಟವಳಲ್ಲ. ಈಗ ನಿನಗೂ ನಿನ್ನ ಮಗ ಸೊಸೆ ಅಂದ್ರೆ ಗಾಳಿ ಬೀಸ್ಬಿಡ್ತ. ಆಸ್ತಿ ಹುಚ್ಚಿಡ್ದಾಗಿದೆ. ನನಗಲ್ಲ ರೀ, ನಮಗೆ. ನಮಗೆ ಯಾಕೆ ಹೇಳು? ಈ ಮನೆ ಬೇಡ, ಇನ್ನೊಂದು ಮನೆ ಇದೆಯಲ್ಲ, ಅಲ್ಲಿದ್ದು ಬಿಡೋಣ. ಇಲ್ಲ ಅಂತಂದರೆ ಈ ಮನೆ ಔಟ್ ಹೌಸ್ ಇದೆಯಲ್ಲ, ಅಲ್ಲೇ ಇರೋಣ, ಸಾಕು. ಇನ್ನು ಎಷ್ಟು ವರ್ಷ ಅಂತ ನಾವು ಬದುಕ್ತೀವಿ? ನಮ್ಮ ವಿಚಾರ ಮಾತ್ರ ಯೋಚನೆ ಮಾಡಬೇಡಿ. ನಮ್ಮನ್ನೇ ನಂಬ್ಕೊಂಡ್ಬಂದ್ರೆ ಒಂದು ಜೀವ ಇದೆ, ಕಲ್ಪನಾ. ಪಾಪ, ಯಾರಿಗೂ ಬೇಡವಾದ ಜೀವ ಅದು. ಕಲ್ಪನಾ ಬಗ್ಗೆ ನಾವು ಈಗಲೇ ನಿರ್ಧಾರ ತಗೊಳ್ದೆ ಹೋದ್ರೆ ಎಲ್ಲರೂ ಸೇರಿ ಅವಳನ್ನ ಬೀದಿ ಪಾಲು ಮಾಡ್ತಾರೆ. ಯಾರು ಅವಳನ್ನ ನೋಡ್ಕೊಳ್ಳಲ್ಲ ರೀ? ನಾವು ಬದುಕಿರೋವರೆಗೆ ಪರವಾಗಿಲ್ಲ, ಆಮೇಲೆ. ನಿಜ, ಹಾಗೆ ಮಾಡ್ತೀನಿ. ನಾಳೆ ಬೆಳಗ್ಗೆ ಬೇಗ ಎಬ್ಸು. ಯಾರ್ಯಾರ ಪಾಲು ಎಷ್ಟೆಷ್ಟು ಅಂತ ಲೆಕ್ಕ ಹಾಕಿಡ್ತೀನಿ. ಮಲ್ಕೊ. ಕಲ್ಪನಾ, ಕಲ್ಪನಾ.
ಕಲ್ಪನಾ ಅತ್ತೆ ಅವಳು ಬರಲ್ವಂತೆ ಅರೆ ಬರಲ್ಲ ಅಂದ್ರೆ ಹಾಗೆ ಕಲ್ಪನಾ ಇದೆಲ್ಲ ಅವಳಿಗೆ ಇಷ್ಟ ಇಲ್ವಂತೆ ಅತ್ತೆ मई उरी बैंक उल उरी अदे ಹಂಗೆ ಬರ ಅಂತ ತಿಳ್ಕೊಂಡ್ರೆ ಅದರ ಕೆಳಗೆ ಕೂತ್ಕೋ ನಾನು ಅಷ್ಟೇ ಈ ಮನೆಯವರು ಮಾತ್ರ ಇರಲಿ ಅಂತಿತ್ತು ಈ ಮನೆಗೆ ಸಂಬಂಧ ಪಡೆದಿರ ಹೊರಗಿನವರು ಇಲ್ಲಿಗೆ ಬಂದು ಇಣುಕಿ ನೋಡ ಅಗತ್ಯ ಇಲ್ಲ ನೀವೆಲ್ಲರೂ ಆಸ್ತಿಯಲ್ಲಿ ಭಾಗ ಕೇಳಿದ್ರಿ ಅದರ ಪ್ರಕಾರವಾಗಿ ಭಾಗ ಮಾಡಿದಿನಿ ಯಾರ್ಯಾರಿಗೆ ಯಾವ ಯಾವ ತೋಟ ಯಾವ ಯಾವ ಸರ್ವೆ ನಂಬರ್ ಅನ್ನೋದನ್ನ ಆಮೇಲೆ ನಿರ್ಧಾರ ಮಾಡೋಣ ಮೊದಲು ಆಸ್ತಿ ಎಷ್ಟಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಬರುತ್ತೆ ಅದನ್ನ ಲೆಕ್ಕಾಚಾರ ಮಾಡಿ ಬರೆದಿಟ್ಟಿದ್ದೀನಿ ರುಕ್ಮಿಣಿ ನೀನೇ ಹೇಳು ಕಾಡು ಮಲ್ಲಿಗೆ ಎಸ್ಟೇಟ್ನ ಪಿತ್ರಾರ್ಜಿತ ಆಸ್ತಿ ಒಟ್ಟು 250 ಎಕರೆ ಇದನ್ನ ನಾಲ್ಕು ಭಾಗ ಮಾಡಿದಿರಿ ನಾಲ್ಕು ಭಾಗ ಯಾಕೆ ಇರೋದು ಮೂರೇ ಜನ ಮಕ್ಕಳಲ್ವಾ ನಮ್ಮನ್ನ ಮರ್ತೇ ಬಿಟ್ಟಿ ಅಮ್ಮ ಪಿತ್ರಾರ್ಜಿತ ಆಸ್ತಿ ಅಂದಮೇಲೆ ನಮಗೂ ಪಾಲು ಇರಬೇಕಲ್ವಾ ಇರೋಷ್ಟು ದಿನ ಬೇರೆಯವರ ಮುಂದೆ ಕೈ ಚಾಚಲ್ಲ ಬೇರೆಯವರ ಹಂಗಲ್ಲೂ ನಾವು ಬದುಕಲ್ಲ ನಮ್ಮ ಅನ್ನ ನಾವು ತಿಂತೀವಿ ಪಿತ್ರಾಜ್ ತಾಸ್ತಿಲಿ ನಿಮಗೆ ಯಾಕೆ ಪಾಲು ಅಂತ ಕೇಳೋ ಅಧಿಕಾರ ನಿಮಗೆ ಇಲ್ಲ ನಾನು ಹಾಕ್ ಕೇಳಲಿಲ್ಲ ವಿಷಯ ಕೇಳ್ದೆ ಇನ್ನೂರೈವತ್ತು ಎಕರೆನ ಸರಿಯಾಗಿ ನಾಲ್ಕು ಪಾಲು ಮಾಡಿದ್ರೆ ಪ್ರತಿಯೊಬ್ಬರಿಗೂ 62.5 ಎಕರೆ ಬರುತ್ತೆ ಯಾರ್ಯಾರ ಹೆಸರಿಗೆ ಯಾವ ಯಾವ ತೋಟ ಬಂದಿದೆ ಅಂತ ಇಲ್ಲಿ ಬರ್ದಿದ್ದಾರೆ ನೋಡಬಹುದು
ಒಬ್ಬರಿಗೂ 62.5 ಎಕರೆ ಬರುತ್ತೆ. ಒಂದು ಎಕರೆಗೆ 8 ಲಕ್ಷ ರೇಟ್ ಇದೆ. 12 ಇದೆ ಅಂತಾರೆ. ಅರೇ ಆಸ್ತಿ ನಿಂದು, ನೀನ್ ಮಾತಾಡೋ, ನೀನ್ ಹೆಂಡತಿ ಅಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಹೇಳ್ತಾ ಇರೋದು ನಿಮ್ ಹೆಂಡತಿ ತಾನೆ. ಅದಕ್ಕೆ ಕೇಳ್ದೆ. ಮಾರ್ಕೆಟ್ ಅಲ್ಲಿ ಈಗ ರೇಟ್ ಇರೋದು 8 ಲಕ್ಷ. 12 ಸಿಗ್ಲಿ, 10 ಬರ್ಲಿ. ಒಟ್ಟಿನಲ್ಲಿ 1 ಎಕರೆಗೆ ಇಷ್ಟು ರೇಟ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆಂದ್ರೆ ಇಲ್ಲಿ ಕೆಲವರಿಗೆ ಆಸ್ತಿ ಬೇಕಾಗಿದೆ, ಇನ್ನು ಕೆಲವರಿಗೆ ದುಡ್ಡು ಬೇಕಾಗಿದೆ. ದುಡ್ಡು ಬೇಕಾದವರಿಗೆ ಇಷ್ಟು ಸಿಗುತ್ತೆ ಅಂತ ಅರ್ಥ ಆಗಲಿ ಅಂತ ರೇಟ್ ಹೇಳ್ತಾ ಇದ್ದೀನಿ.